ಯಾರು ಅವರಲ್ಲ? ಅವ್ರು ಯಾರು ನನಗೂ ಗೊತ್ತಿಲ್ಲ ಡ್ಯಾಡ್. ಡ್ಯಾಮ್ ಇಟ್, ಇದನ್ನ ಹೀಗೆ ಬಿಟ್ರೆ ನಿನ್ ಜೀವಕ್ಕೆ ಅಪಾಯ. ಅವ್ರು ಕಾಲ್ ದ ಪೊಲೀಸ್. ಡ್ಯಾಡಿ, ಈಗ ಏನಾಯ್ತು ಅಂತ ಪೊಲೀಸ್? ಮುಂದಕ್ಕಿಂತ ಏನು ಆಗಬಾರ್ದು ಅಂತ. ಓ ಕಮ್ ಆನ್, ಯು ನೋ ಅವ್ರು ಅವತ್ತು ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ನಂಗೆ ತುಂಬಾ ಭಯ ಆಗೋಗಿತ್ತು. ಐ ವಾಸ್ ಸೋ ಸ್ಕೇರ್ಡ್. ಆದ್ರೆ ಶಿವು ನನ್ ಸೇವ್ ಮಾಡಕ್ಕೆ ಹೀರೋ ತರ ಜೀಪ್ ಅಲ್ಲಿ ಬಂದಾಗ ನನ್ ಭಯ ಎಲ್ಲ ಹೊರಟೋಯ್ತು. ಯಾರ ಹೀರೋ? ಒಂದ್ ಹುಡುಗಿ ಒಬ್ಬನ್ ಹೀರೋ ಅಂತ ಕರೆದ್ರೆ ಯಾರಾಗಿರ್ಬಹುದು? ಈಗಿನ ಕಾಲದ ಹುಡುಗಿರು ಯಾಕೆ ಕರೀತಾರೋ, ಯಾರನ್ನ ಹೀರೋ ಅಂತ ಕರೀತಾರೋ ಗೊತ್ತಾಗೋದೇ ಇಲ್ಲ. ಒಂದ್ ಸಿನಿಮಾ ಹೀರೋನೋ, ಬಾಯ್ ಫ್ರೆಂಡೋ, ಇಲ್ಲ ಕಟ್ಕೊಳ್ಳೋ ಗಂಡನೋ ಅಂತ. ಯುಆರ್ ರೈಟ್, ನನ್ ವಿಷಯದಲ್ಲಿ ಮೂರನೇದು, ಕಟ್ಕೊಳ್ಳೋ ಗಂಡ. ಇವ್ರನ್ನೆಲ್ಲರೂ ನೋಡಿದೀರಾ? ಇಲ್ವಲ್ಲ, ಎರಡು ವರ್ಷದಿಂದ ಕಾಣಿಸ್ತಾ ಇಲ್ಲ. ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ ಸ್ವಾಮಿ. ಗೊತ್ತಿಲ್ಲ ಸರ್. ಎಲ್ಲಿ ಸರ್? ಸದಾಶಿವನಗರ. ಆಪರೇಷನ್ ಇಸ್ ಗೋಯಿಂಗ್ ಆನ್. ಅವ್ರನ್ನ ಯಾರು ಅಡ್ಮಿಟ್ ಮಾಡಿದ್ದು? ಶಿವು ಅಂತ ಅಲ್ಲಿ ಕೂತಿದ್ದಾರೆ. ಥ್ಯಾಂಕ್ ಯು. ಶಿವು ಅಂದ್ರೆ ನೀವೇ ತಾನೇ? ಹೌದು. ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಬಂದಿರೋ ಉದ್ದೇಶ ಏನು? ಯಾರನ್ನ ನೋಡಕ್ ಬಂದಿದ್ದೀರಿ? ಅವ್ರ ಅಡ್ರೆಸ್ ಏನು? ಕಮ್ ಆನ್ ಆನ್ಸರ್. ಸರ್, ನಮ್ಮೂರು ಹುಬ್ಳಿ. ಇಲ್ಲಿ ನಮ್ಮ ಪರಿಚಯದವರು ಐಶ್ವರ್ಯ ಅಂತಿದ್ದಾರೆ, ಅವ್ರನ್ನ ನೋಡಕ್ಕೆ ಅಂತ ನಾನು. ಈಗ ನೀವು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದಿರಲ್ಲ, ಅವ್ರನ್ನ ಅಟ್ಯಾಕ್ ಮಾಡಿದ್ದೆಲ್ಲಿ? ನಾ ರೈಲ್ವೆ ಸ್ಟೇಷನ್ ಇಂದ ಬರ್ತಿದ್ದಾಗ ರಸ್ತೆಯಲ್ಲಿ 4 ಜನ ಗುಂಡಾರಿಸ್ತಿದ್ರು. ಅಷ್ಟ್ರಲ್ಲಿ ನಾನು ನೋಡಿ. ನೀವು ಯಾರು ನೋಡಕ್ ಬಂದಿದ್ದೀರಲ್ಲ, ಐಶ್ವರ್ಯ ಅಂತ, ಅವ್ರ ಅಡ್ರೆಸ್ಸು ಅಥವಾ ಫೋನ್ ನಂಬರ್ ಏನಾದ್ರು? ಎಕ್ಸ್ಕ್ಯೂಸ್ ಮಿ ಸರ್, ಕಮಿಷನರ್ ಹೇಗಿದ್ದಾರೆ? ನೀವು? ಅದು ನಾನು ಐಶ್ವರ್ಯ ಅಂತ, ಕಮಿಷನರ್ ಮಗಳು. ನಮಸ್ಕಾರ. ಐಶೋ ಶಿವು, ನೀನೇನಿಲ್ಲಿ? ಮೇಡಮ್, ಇವ್ರು ನಿಮ್ಗೆ ಗೊತ್ತಾ? ಹಾಂ. ರಸ್ತೆಯಲ್ಲಿ ಕೆಲವು ಗುಂಡಾಗಳು ಅದು ಯಾರನ್ನೂ ಅಟ್ಯಾಕ್ ಮಾಡ್ತಿದ್ರು, ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದ್ರು, ನಾನೇ ಕರ್ಕೊಂಡ್ಬಂದು ಹಾಸ್ಪಿಟಲ್ ಸೇರಿಸಿದೆ. ಅವರೇ ಇವ್ರ ತಂದೆ, ಲೋಕಾಯುಕ್ತ ಕಮಿಷನರ್ ಕ್ಷೇತ್ರಪಾಲ್. ಐಶೋ ಡಾಕ್ಟರ್, ಹೇಗಿದ್ದಾರೆ ಕಮಿಷನರ್? ನಥಿಂಗ್ ಟು ವರಿ, ಆಪರೇಟ್ ಮಾಡಿ ಬುಲೆಟ್ಸ್ ಹೊರಗಡೆ ತೆಗೆದಿವೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವಾರ್ಡ್ ಶಿಫ್ಟ್ ಮಾಡ್ತೀವಿ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಶಿವು, ಥ್ಯಾಂಕ್ ಯು ವೆರಿ ಮಚ್. ಡ್ಯಾಡಿ, ಇವರೇ ನಿಮ್ಮನ್ನ ಗ್ಯಾಂಗ್ಸ್ಟರ್ ಅಟ್ಯಾಕ್ ಇಂದ ಕಾಪಾಡಿದ್ದು? ಅಷ್ಟೇ ಇಲ್ಲ ಡ್ಯಾಡ್, ನಾನು ಹೇಳಿದ್ನಲ್ಲ ಹುಬ್ಳಿಲಿ ಶಿವು ಅಂತ. ನನ್ನ ಮಗಳ ಸೆಲೆಕ್ಷನ್ ಚೆನ್ನಾಗೇ ಇದೆ. ಐಶು ನಿಮ್ ಬಗ್ಗೆ ಎಲ್ಲ ಹೇಳಿದಾಳೆ, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ನೀವೇನ್ ಹೇಳ್ತೀರಾ? ಹಾಗಾದ್ರೆ ನಾನು ಡಿಸ್ಚಾರ್ಜ್ ಆದ ತಕ್ಷಣ ಮುಹೂರ್ತ ಫಿಕ್ಸ್ ಮಾಡ್ಬೋದಲ್ಲ? ಆಯ್ತು. ನನ್ನ ಕಡೆಯವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟಾಯ್ತಮ್ಮ. ನಿಂದು ಏನಿದು ಹೊಸ್ತಾಗಮ್ಮ? ನಾಳೆ ಮದುವೆ ಆಗಿ ಬೇರೆ ಮನೆ ಸೇರೋಳು, ಅಳಿಯಂದ್ರ ಮುಂದೆ ಬಾರ ಹೋಗುವಂತ ಮಾತಾಡಿದ್ರೆ ಇನ್ನೊಂದು ಕೂತಾರೆ ಹೇಳು. ಅಯ್ಯೋ, ಅವರನ್ನು ನಮ್ ಲಿಸ್ಟ್ಗೆ ಸೇರಿಸ್ಕೊಳ್ಳೋದು ಬಾರೋ ಹೋಗೋ ಅನ್ನೋ ಬದಲು ಸ್ಟೈಲಿಶ್ ಆಗಿ ಕಂಡ ಗೋಡ ವಡ್ಡ ಅಂದ್ರಾಯ್ತು. ಯು ನಾಟಿ ಗರ್ಲ್, ಹುಡುಗ ಬುದ್ಧಿ. ಹೇ ಪಾಲ್, ಐ ವಾಂಟ್ ಯುವರ್ ಕಾರ್ಡ್. ವೈಡ? ಅದೇ ನನ್ನ ಕ್ಲೋಸ್ ಫ್ರೆಂಡ್ ವಸುಂಧರ. ಅವಳಾ? ಯೆಸ್. ಅದೇ ಊರು ಹೋದವಳು ಮತ್ತೆ ಬರಲಿಲ್ಲ, ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿದ್ಲು ಅಂತಿದ್ಯಲ್ಲ. ಯೆಸ್, ಅವಳಿಗೆ ನಾನು ಇನ್ವಿಟೇಷನ್ ಕೊಡಬೇಕು.
ಅದಕ್ಕೂ ನೀನೇ ಹೋಗ್ಬೇಕಾ? ಯಾರ ಕೈಲಿ ಆದ್ರೂ ಕಳ್ಸಿದ್ರ ಆಯ್ತು. ಅದು ಅಲ್ದೆ ಅರ್ಶಿನದ ಮೈ. ಅದೆಲ್ಲ ಏನು ಇಲ್ಲ. ಐ ವಾಂಟ್ ಟು ಗೋ ಅಂಡ್ ಐ ವಿಲ್. ಓಕೆ, ಟೇಕ್ ಕೇರ್. ಪ್ರಪಂಚದಲ್ಲಿ ಈ ಕೈನೂ ನಾಯಿ ಬಾಲನು ನೆಟ್ಟಿಂಗ್ ಮಾಡ್ಬಿಟ್ರೆ ಮನ್ಸಲ್ಲಕನ ದೇವ್ರಾಗೋಯ್ತಾನೆ. ದೊಡ್ಡ ಆಸೆಗೆ ಹಂದಿ ತುಪ್ಪ ತಂದ್ಬಿಟ್ಟು ಹುಡುವಿನ ತುಪ್ಪ ಅಂತ ಸುಳ್ಳು ಹೇಳ್ತೀಯಲ್ಲ, ಹೇಳ ಮೇಲೆ ಕೈ ನೆಟ್ಟಿಂಗ್ ಮಾಡ್ತಾರಂತೆ ಕೈನ. ಆ ಬ್ರಾಹ್ಮನ್ ಕೈಲೇ ಆಗ್ಲಿಲ್ಲ. ನಮಸ್ಕಾರ ಕಣವ, ಕುತ್ಕೊಳ್ಳವ. ಯಾರು ಗೊತ್ತಾಗ್ಲಿಲ್ವಲ್ಲ. ನಾನು ಐಶ್ವರ್ಯ, ವಸುಂಧರಾ ಫ್ರೆಂಡ್. ಅವಳಿಲ್ವಾ? ವಸುಂಧರಾ ಇಲ್ಲ ಕಣವ, ದೇವಸ್ಥಾನಕ್ಕೆ ಅಂತ ನಮ್ಮ ಹಳ್ಳಿಗೋಗವಳೆ, ನಾಳೆ ಬರ್ತಾಳೆ. ಏನ ಐಸಿಯಾ? ಅದು ನನ್ ಮದ್ವೆ ಅಂಕಲ್. ಅವಳು ನೋಡಿ 2 ಇಯರ್ಸ್ ಆಯ್ತು. ಇನ್ವಿಟೇಷನ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವಳೇ ಇಲ್ವೇ, ನೀವ್ ಮರೀದಿ ಬರ್ಬೇಕು. ಅವಳು ಮಿಸ್ ಮಾಡ್ಬೇಡ ಅಂತ ಹೇಳಿ, ಅವಳು ಬಂದ್ರೇನೆ ನಾನ್ ತಾಳಿ ಕಟ್ಟಿಸ್ಕೊಳ್ಳೋದು. ಇವ್ರನ್ನೆಲ್ಲಾದ್ರೂ ನೋಡಿದಿರ ನೀವು? ಇವ್ರನ್ನ ನೋಡಿಲ್ಲ ಸರ್. ಎಲ್ಲಿ ಅಂತ ಹುಡ್ಕೋದು? ಹೋಗೋಣ ನಡಿ. ಎಲ್ಲಿಗೋ ಹೋಗೋದು? ಅದು ವಸುಂಧರಾ ಅಲ್ವಾ? ಹೌದು. ಯಾಕೆ ಒಂಥರ ಇದೆಯಾ? ಏನು ಇಲ್ಲ, ಈ ವಸುಂಧರಾ ಇನ್ನೂ ಬರ್ಲಿಲ್ವಲ್ಲ. ಬರ್ತಾಳೆ ಕಣೆ. ನೀ ಐಶು, ಬಸ್ಸು ಬರ್ತಿದ್ದಾಳೆ ನೋಡೆ. ಶಿವು, ಯು ನನ್ ಕ್ಲೋಸ್ ಫ್ರೆಂಡ್ ವಸುಂಧರಾ. ವಸು, ದಿಸ್ ಇಸ್ ಶಿವು.